ವೆಲ್ಕಮ್ ಬ್ಯಾಕ್ ಬಿಜೆಪಿ ಜೆಡಿಎಸ್ ಟಾರ್ಗೆಟ್ ಡಿ ಕೆ ಬ್ರದರ್ಸ್ ಅಂತ ಮಾಡಿಕೊಂಡಿದೆ ರಾಮನಗರದಿಂದ ಮೆಡಿಕಲ್ ಕಾಲೇಜ್ ಶಿಫ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಮಾಡ್ತಾ ಕುಮಾರಸ್ವಾಮಿ ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇಬ್ರು ಸೇರಿ ಕೆ ಬ್ರದರ್ಸ್ ಅನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ವೇದಿಕೆ ಮಾಡಿಕೊಂಡು ಕಟ್ಟ ಹಾಕೋ ಪ್ರಯತ್ನ ಮಾಡಲಿದ್ದಾರೆ ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇದೆ ಚುನಾನ್ ಪಟೇಲ್ ಇದು ಮೆಡಿಕಲ್ ಕಾಲೇಜು ಒಂದು ನೆಪ ಮಾತ್ರ ಬಟ್ ಟಾರ್ಗೆಟ್ ಇರೋದು ಡಿ ಕೆ ಬ್ರದರ್ಸ್ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅದಕ್ಕೆ ಸಂಘಟಿತ ಹೋರಾಟ ಅಂತ ಕುಮಾರಸ್ವಾಮಿ ಯಡಿಯೂರಪ್ಪನವ್ರದ್ದು ಅಫ್ಕೋರ್ಸ್ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದ ಚಾಣಕ್ಯ ರಾಜಕಾರಣಿ ಈಸ್ ಎ ನಾಟ್ ಓನ್ಲಿ ಪೊಲಿಟಿಕ್ಸ್ ಈಸ್ ಎ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಆದರೆ ನೀವು ಈ ಕಳೆದ ಚುನಾವಣೆ ಗೊತ್ತು ಅಷ್ಟು ಸುಲಭ ಅಲ್ಲ ಬಿಜೆಪಿ ಅಂತ ಬಿಜೆಪಿಯನ್ನು ಅದು ಸಾಮಾಜಿಕ ಜಾಲತಾಣ ಇರ್ಬೋದು ಅವರ ತಂತ್ರಗಾರಿಕೆ ಪ್ರತಿತಂತ್ರ ಆಗ್ತಾ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಡಿ ಕೆ ಶಿವಕುಮಾರ್ನ ಮಣಿಸಿದ್ರೆ ನಾವು ಒಂದಷ್ಟು ಗೆದ್ದಂತ ಅನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಸೇಮ್ ಟೈಮ್ ಜೆ ಡಿ ಕೂಡ ಇದೇ ಲೆಕ್ಕಾಚಾರ ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲಿ ಮಣಿಸಬೇಕು ಕನಕಪುರದಲ್ಲಿ ಅವ್ರನ್ನ ಸೋಲ್ಸಕ್ಕಾಗಲ್ಲ ಯಾಕಂತೇಳಿ ಒಂದೂವರೆ ಲಕ್ಷ ಮತದಾಂತರದಿಂದ ಗೆದ್ದಂತವರು ಹಾಗಾಗಿ ಅವರ ಜಿಲ್ಲೆಯಲ್ಲಿ ಅವರನ್ನು ಕಟ್ಟಿ ಹಾಕಬೇಕು ರಾಮನಗರದಲ್ಲಿ ಅವರ ಜಿಲ್ಲೆಯ ಜನರಿಂದಲೇ ಅವರನ್ನ ವಿಲನ್ ಮಾಡಬೇಕನ್ನೋದು ಇವರ ಲೆಕ್ಕಾಚಾರ ಯೇಸು ಪ್ರತಿಮೆ ಇಶ್ಯೂದಲ್ಲಿ ಹೋರಾಟವನ್ನು ಮಾಡಿದ್ರೆ ಆದ್ರೆ ಸಕ್ಸಸ್ ಆಗಲಿಲ್ಲ ಆದರೆ ಇದೀಗ ರಾಮನಗರಕ್ಕಿದ್ದಂಥ ಕಾಲೇಜನ್ನು ಕನಕ್ಪುರ್ಗೆ ಶಿಫ್ಟ್ ಮಾಡ್ತಿರೋದು ಅತಿ ದೊಡ್ಡ ಇಶ್ಯೂ ಆಗ್ತಿರ್ತಕ್ಕಂಥ ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಲ್ಲಿಗೆ ಶಾಂಕ್ಷನ್ ಆಗಿತ್ತು ಸ್ಯಾಂಕ್ಷನ್ ಆಗಿದ್ದಂತ ಆಕ್ಚುಲಿ ಸ್ಯಾಂಕ್ಷನ್ ಆಗಿದ್ದು ಸ್ಯಾಂಕ್ಷನ್ ಆಗಿದ್ದು ಂತ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಅದನ್ನ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿದ್ರು ಈಗ ಅಟ್ ದ ಸೇಮ್ ಟೈಮ್ ಮತ್ತು ಇವ್ರದೇ ಸರ್ಕಾರ ಬಂತು ಅವ್ರು ಕನಕಪುರಕ್ಕೆ ತಗೊಂಡು ಹೋದ್ರು ಮೆಡಿಕಲ್ ಕಾಲೇಜ್ ಆಗ್ತದೆ ಯಾರೇ ಆದರೂ ಕೂಡ ಅವರವರ ಜಿಲ್ಲೆಗಳಲ್ಲಿ ಅವರವರ ಊರಿನಲ್ಲಿ ಏನಾದರೂ ಒಂದು ಮಾಡ್ಬೇಕಂತಿರ್ತದೆ ಅದ್ರ ಭಾಗವಾಗಿ ಅದು ಡಿ ಕೆ ಶಿವಕುಮಾರ್ ಅವ್ರ ಸ್ವಾರ್ಥ ಇರ್ಬೋದು ಆದರೆ ಅಲ್ಲಿಯ ಅವರ ಒಂದು ಕೆಪಾಸಿಟಿ ಕೂಡ ಹೌದು ಆದರೆ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯೂನಿವರ್ಸಿಟಿನ ರಾಮನಗರದಲ್ಲೇ ಈಗ ಅದು ಓಪನ್ ಮಾಡ್ತಾರೆ ಆದರೆ ಅವರು ಹೇಳ್ತಿರೋದು ಅಲ್ಲಿ ಅಲ್ಲಿ ಇರುತ್ತೆ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರುತ್ತೆ ಆದರೆ ನಾವು ತಗೊಂಡು ಹೋಗಿರುವಂಥದ್ದು ಮೆಡಿಕಲ್ ಕಾಲೇಜ್ ಅಂತೇಳಿ ಹಾಗಾಗಿ ಇದನ್ನು ಇವರು ಈಗ ಈ ಅಖಾಡಕ್ಕೆ ಅಶ್ವತ್ಥನಾರಾಯಣವ್ರವರು ಇಳ್ದಿರೋವಂಥದ್ದು ಯಾಕಂದರೆ ಅಶ್ವಥ್ ನಾರಾಯಣರು ಪಕ್ಕದ ಮಾಗಡಿಯವರು ಅಶ್ವತ್ಥನಾರಾಯಣವ್ರಿಗೆ ಅಪೋಸಿಷನ್ ಅಂತ ಹೇಳಿದರೆ ಅಪೋಸಿಟ್ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದ್ರೆ ಮಾತ್ರ ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರಿಗೆ ಒಂದಷ್ಟು ಸ್ಥಾನಮಾನ ಗೌರವ ಹಾಗಾಗಿ ಅವರು ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಇರೋದು ಹೋರಾಟ ಮಾಡಬೇಕು ಇದು ಅಟ್ ದ ಸೇಮ್ ಟೈಮ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದೊಂದು ಅಸ್ತ್ರ ಯಾಕಂದ್ರೆ ಅವರು ಕನಕಪುರದಲ್ಲಿ ಜೆಡಿಎಸ್ ಯಾವತ್ತು ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತು ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೊಂದು ಅಸ್ತ್ರ ಈ ಅಸ್ತ್ರದ ಜೊತೆಗೆ ಯಡಿಯೂರಪ್ಪನವರು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಕಾದ ನೋಡಬೇಕು ಎಮರ್ಜ್ ಆಫ್ ಡಿ ಕೆ ಶಿವಕುಮಾರ್ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಅವರು ಬೆಳೆದ್ ಬಂದ ಹಾದಿ ನೋಡಿದ್ರೆ ಮಚ್ ಪವರ್ಫುಲ್ ಅಂತ ಕಾಣಕ್ ಸಿಕ್ತಾದ್ರೆ ಇಬ್ರು ಮಾಜಿ ಸಿಎಂಗಳು ಹೋರಾಟಕ್ಕೆ ನಿಂತಿರೋದು ಇದೀಗ ಬಟ್ ಟಾರ್ಗೆಟ್ ಹಾಕೊಂಡಿದ್ದಾರೆ ಸುಲಭ ಆಗತ್ತ ಅನ್ನೋದು ಇರೋದ್ ಪ್ರಶ್ನೆ ಈಗ ಒಂದು ನಾವು ಕ್ರಿಕೆಟ್ ಅನಾಲಜಿನ ತಗೊಂಡ್ರೆ ಸ್ಮಿತಾ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಇದಾರಲ್ಲ ಅಪೋಸಿಷನ್ ಯಾವತ್ತು ಟಾರ್ಗೆಟ್ ಮಾಡೋದು ಅದೇ ಬೆಸ್ಟ್ ಬ್ಯಾಟ್ಸ್ಮನ್ ಒಂದ್ಸರಿ ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕಿದ್ರೆ ಅಥವಾ ಔಟ್ ಮಾಡಿದ್ರೆ ನಮಗೆ ಮ್ಯಾಚ್ ಗೆಲ್ಲೋದು ಈಸಿ ಅಂತಕ್ಕಂಥದ್ದು ಸಹಜವಾಗಿರತಕ್ಕಂಥ ನಂಬಿಕೆ ಅದೇ ಆಧಾರದಲ್ಲಿ ನೋಡಿದಾಗ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ನಾಯಕರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿರೋದ್ದು ಅದರ ಹಿಂದಿನ ಶಕ್ತಿ ಯಾರಂದ್ರೆ ಅಗೇನ್ ಅಲ್ಲೂ ಕೂಡ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ಈಗ ಅವರನ್ನೇ ಅವರ ಕ್ಷೇತ್ರದಲ್ಲಿ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಒಂದು ನಡೆಸುವಂಥದ್ದು ಮಾಡ್ತೀನಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಎಲ್ಲ ರಂಗದಲ್ಲೂ ಕೂಡ ನಾಟ್ ಓನ್ಲಿ ಪಾಲಿಟಿಕ್ಸ್ ಬಿಸ್ನೆಸ್ ಎಲ್ಲ ಇರ್ಬೋದು ಅವ್ರು ಯಾವತ್ತೂ ಒಂದು ಮಾತು ಹೇಳ್ತಿದ್ದಾರೆ ಹೇಳ್ತಿರ್ತಾರೆ ಮೋರ್ ಸ್ಟ್ರಾಂಗ್ ಇಸ್ ಮೋರ್ ಎನಿಮೀಸ್ ನೋ ಸ್ಟ್ರಾಂಗ್ ಇಸ್ ನೋ ಎನಿಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಹಾಗಾಗಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಅವರಿಗೆ ಅವ್ರ ವಿರುದ್ಧ ಪಡೆಯನ್ನು ಕೂಡ ಫೋರ್ಸ್ ಕರೆಕ್ಟ್ ಕರೆಕ್ಟ್ ಪ್ರಯತ್ನಗಳು ಆಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಸಮಯ ಇರೋದ್ರಿಂದ ಯಾವ ಯಾವ ಪ್ರಯತ್ನಗಳು ಯಾವ ರೀತಿ ಫಲ ನೀಡುತ್ತೆ ಮುಂದಿನ ದಿನಗಳಲ್ಲಿ ಅದರ ಬೆಳವಣಿಗೆಯ ವಿಸ್ತೃತ ವಿವರಣೆ ನಿಮ್ಮ ಮುಂದೆ ವಿಶ್ಲೇಷಣೆ ಇಡ್ತಾ ಹೋಗ್ತೀವಿ ಸಮಯ ಇದ್ದಿದ್ದಷ್ಟೇ ಧನ್ಯವಾದ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು